ಹುಟ್ಟು ಬೆಳೆದಿರೋ ಮನೆ ಇಲ್ಲಿ ನೀನು ಅಪ್ಪ ನನ್ನ ಆಡಿಸಿ ಬೆಳೆಸಿದೀರ. ಇಲ್ಲಿಷ್ಟು ವರ್ಷ ಎಷ್ಟು ಪ್ರೀತಿಯಿಂದ ಬದುಕಿದೀವೋ ಅದಕ್ಕೆಲ್ಲ ಸಾಕ್ಷಿ ಈ ಮನೆ. ಇದನ್ನ ಮಾರ್ತೀಯಮ್ಮ, ಹೂ ಬೆಳೆದು ಹಾರ ಕಟ್ಟಿ ಆ ಸಂಪಾದನೆಯಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಹೊಲನ್ನ ನಮ್ಮ ಹೊಲನ್ನ ಮಾರ್ತೀಯಮ್ಮ. ಎಂತ ಮಾತಾಡ್ತೀಯಮ್ಮ ನೀನು, ಸಾಧ್ಯ ಇಲ್ಲ. ಶ್ರಾವಣೆ ನನ್ನ ಮಾತು ಕೇಳಮ್ಮ, ನಾವು ಈ ಊರಿಂದ ಆ ಊರಿಗೆ ಹೋಗಿ ಹೊಸದಾಗಿ ಜೀವನ ಶುರು ಮಾಡಬೇಕು ಅಂದ್ರೆ ನಾವು ದುಡ್ದಿಟ್ಟಿರೋದು ಏನು ಇಲ್ಲ, ಇರೋದನ್ನೇ ಮಾರಿ ಮುಂದೆ ಬದುಕು ನಡೆಸೋದಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹೊಂದಿಸ್ಕೊಂಡು ಹೋಗಬೇಕು. ಆಗಲ್ಲ ಆಗಲ್ಲ ಆಗಲ್ಲ, ಯಾವುದೇ ಕಾರಣಕ್ಕೂ ಹೊಲ ಮನೆ ಮಾರೋದಿಕ್ಕೆ ನಾನು ಒಪ್ಪೋದಿಲ್ಲ. ನೀನು ಏನು ಬೇಕಾದರೂ ಹೇಳು, ಆದರೆ ನೀವುಗಳು ಇಲ್ಲಿ ಸರಿಯಾಗಿ ವಿದ್ಯೆ ಇಲ್ಲದೆ ನರಳದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ವೇ? ಈ ಮನೆ ಮಾರೋಕ್ಕಾಗದೇ ಇದ್ರೂ ಸರಿ ನನ್ನ ಜೀವ ಒತ್ತೆ ಇಟ್ಟಾದರೂ ಹಣ ತರ್ತೀನಿ, ನಿಮ್ಮನ್ನ ಸಿಟಿಗೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಇಲ್ಲಾಂದ್ರೆ ನಾನು ಶಿವನ ಗೌಡನ ಹೆಂಡತಿ ದೇವೇರಿನೇ ಅಲ್ಲ. ಸಹಾಯ ಆಗ್ಬೇಕಿತ್ತು. ಸಹಾಯನ? ಅದೇನು ಹೇಳಿಯತ್ತೆ? ನೀವಿವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ನಮ್ಮ ನಾಗಾರ್ಜುನ ಆಕ್ಸಿಡೆಂಟ್ ಮಾಡಿದ ಹುಡುಗನ ತಂದೆನ ಮನೆಗೆ ಕರ್ಕೊಂಬಂದಿದ್ರಲ್ಲ, ನನ್ಗೆ ಸ್ವಲ್ಪ ಅವ್ರ ಅಡ್ರೆಸ್ ಬೇಕಿತ್ತು. ಅಡ್ರೆಸ್ಸಾ? ಯಾಕೆ ಅದನ್ನು ತಗೊಂಡು ಏನು ಮಾಡ್ತೀರಾ? ಒಂದ್ಸಲಿ ಹೋಗಿ ನೋಡ್ಕೊಂಡು ಬರ್ತೀನಿ, ನನ್ನ ಕೈಲಿ ಆದಷ್ಟು ಸಮಾಧಾನ ಹೇಳ್ತೀನಿ. ನಮ್ಮಿಂದ ಏನಾದರೂ ತುಂಬ ಅನ್ಯಾಯ ಆಗಿದೆಯಾ ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಸರಿ. ಅಲ್ಲ ಹಳಿ, ಅಂದ್ರೆ ನಾನು ಅಡ್ರೆಸ್ ಕೇಳಿದ್ರೆ ಏನು ಹೇಳ್ದಂಗೆ ಹೊರಟ್ಬಿಟ್ರಲ್ಲ. ಅಯ್ಯೋ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡ್ತೀನಿ ಬಿಡಿ. ಸರಿ, ನಾನು ಹಿಂದೆನೆ ಬರ್ತೀನಿ. ನೀವು ಈಗಲೇ ಕೊಡು ಆಗಲೇ ಕೊಡು ಅಂತ ತಲೆ ತಿನ್ಬೇಡಿ, ಮಾವನ ಹತ್ರ ಕೊಟ್ಟಿರ್ತೀನಿ, ಕೇಳ್ಬಿಟ್ಟು ಇಸ್ಕೊಳ್ಳಿ. ಯಾಕಪ್ಪ ನನ್ನ ಹತ್ರ ಕೊಟ್ರೆ ಏನಾಗತ್ತೆ? ಮಾವನವ್ರ ಹತ್ರ ನಾನು ಉಗ್ಗಿಸ್ಕೋಬೇಕಾಗತ್ತೆ. ಅಲ್ಲ, ಏನು ಎಡವಟ್ಟಾಗಿದೆ? ನಾವು ಹೆಂಗೋ ಸರಿ ಮಾಡ್ತಾ ಇದ್ದೀವಿ, ಮಧ್ಯೆ ನೀವ್ಯಾಕ್ ತಲೆ ಹಾಕ್ತೀರಾ? ಯಾಕೆ ಬೇಕಿದೆ ನಿಮಗೆ? ಬೇಕಪ್ಪ ಬೇಕು. ದುಡ್ಡಿರೋರ ದಬ್ಬಾಳ್ಕೆಗೆ ಬಡವರು ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ ನಿಜ, ಆದರೆ ಶಾಪ ಹಾಕ್ತಾರೆ. ಅವ್ರ ಶಾಪ ಒಂದಲ್ಲ ಒಂದು ದಿವಸ ನಮ್ಮನ್ನು ಖಂಡಿತ ಸೂಡುತ್ತೆ. ಅತ್ತೆ, ಇಲ್ದಿರೋ ವಿಚಾರಕ್ಕೆಲ್ಲ ತಲೆ ಹಾಕಿ ಬೇಡದೋಗಿದೆಲ್ಲ ಮಾತಾಡ್ಬೇಡಿ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ರೀ ಅತ್ತೆ ಅಂತ ಮರ್ಯಾದೆ ಕೊಡ್ರಿ, ಯಾಕ್ರಿ ರೇಗ್ತಿದ್ದೀರಾ? ಏನು ಏನು ನನಗೆ ಅವಾಜ್ ಆಗ್ತಾ ಇದೆಯಾ? ನಿನ್ನ ಹತ್ರ ನಾನು ಬುದ್ಧಿ ಹೇಳ್ಕೋಬೇಕಾ? ಅಲ್ಲ ರೀ, ನಾನು ಮಾತಾಡ್ಬೇಡ, ಹೋಗಿ ನೀನು ಕೆಲಸ ನೋಡು. ಹೆಂಗಸು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿದ್ರೆ ಚಂದ, ಮಾತಾಡಲಿಲ್ಲ ಅಂದ್ರೆ ಇನ್ನೂ ಚಂದ. ಅದರಲ್ಲೂ ಹೆಂಗಸು ನನ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಮೈಯೆಲ್ಲ ಉರಿಯುತ್ತೆ. ತುಂಬಾ ಸಂತೋಷನಪ್ಪ, ಬುದ್ಧಿ ಇಲ್ದೆ ಇರೋ ಮಗ ತಪ್ಪು ಮಾಡ್ತಾನೆ, ತಿದ್ದಬೇಕಾಗಿರೋ ಅಪ್ಪ ಬೆಂತಾಡ್ತಾರೆ, ನೋವು ಅನುಭವಿಸ್ತಾ ಇರೋರಿಗೆ ನ್ಯಾಯ ಕೊಡಿಸೋ ಅಳಿಯ ಅವ್ರಿಗೆ ಇನ್ನೂ ಅನ್ಯಾಯ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರು ಹೆಂಗಸರು ಮಾತಾಡಬಾರ್ದಲ್ವಾ? ಮಾತಾಡಿದ್ರೆ ಮೈ ಉರಿಯುತ್ತಲ್ವಾ? ನನ್ನ ಏನ್ರಿ ಕೇಳ್ತೀರಾ? ಹೋಗಿ ನಿಮ್ಮ ಯಜಮಾನ್ರಿಗೆ ಕೇಳಿ, ಅವ್ರು ಹೆಂಗೆ ಹೇಳ್ತಾರೋ ನಾನು ಹಂಗೆ ಮಾಡೋದು.
ಈ ಮನೆಯಲ್ಲಿ ನಾನು ಅವರ ಮಾತನ್ನೇ ಕೇಳೋದು ನೀನು ಮರ್ಯಾದೆಗೆ ನನ್ನ ಮಾತು ಕೇಳಬೇಕಷ್ಟೇ ತಿರುಗಿ ಮಾತಾಡಬೇಡ ತಿರುಗಿ ಮಾತಾಡಿದ್ರೆ ಕೆನ್ನೆಗೆಡ್ ಕೊಡು ಅಂತ ನಿಮ್ಮ ಅಪ್ಪನೇ ಪರ್ಮಿಷನ್ ಕೊಟ್ಟಿದ್ದಾರೆ ಗೊತ್ತಿರಲಿ अप्प अन्नो गंसिन दब्बाळिके बेळेद्वि मद्वे आदमेलू नम्म जीवन सरी होगलिल्वल्ल बाल्यदल्लि अप्प यवनदल्लि गंड मुप्पिनल्लि मग एल्ल कडे बरी गंडसे माताड्ता इर्ताने हेंगसु बरी केळिस्कोता इर्ताळे सावरार वर्षद हिंदे ಇದು ಹೀಗೆ ನಡೆಯಬೇಕು ಅಂತ ಯಾವನೊಬ್ಬ ಮುಟ್ಟಾಳ ರೂಲ್ಸ್ ಬರೆದಿಟ್ಟು ಹೋಗಿದಾನೆ ಇವರುಗಳು ಇವತ್ತಿಗೂ ಅದನ್ನೇ ಅನುಸರಿಸ್ತಾ ಇದ್ದಾರೆ ಎಲ್ಲ ಕಡೆನೂ ಹೀಗಿರಲ್ಲಮ್ಮ ಎಲ್ಲ ಗಂಡಸರು ಹೀಗೆ ಇರಲ್ಲ ಹೌದಮ್ಮ ಆದ್ರೆ ಏನು ಮಾಡೋದು ಈ ಮನೆಯಲ್ಲಿ ನಮಗೆ ಸಿಕ್ಕಿರೋದೇ ಈ ತರ ಅದಕ್ಕೆ ಅಮ್ಮ ಈ ಮನೆಯಿಂದ ತುಂಬಾ ದೂರ ಹೋಗಬೇಕು ಅಂತ ತುಂಬಾ ಆಸೆ ಪಡ್ತಾ ಇದೀನಿ ಹೌದು ಕಣೆ ನಮ್ಮಪ್ಪ ನಮ್ಮಿಬ್ಬರಿಗೂ ಮನೆ ಅಳಿ ಅಂದ್ರೆ ತಂದು ಈ ಮನೆಯಲ್ಲಿ ಇಟ್ಕೊಂಡು ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಹೆಣ್ಮಕ್ಳು ಅನ್ನೋ ಪ್ರೀತಿ ಆಗ್ಲೂ ಇರಲಿಲ್ಲ ಈಗಲೂ ಇಲ್ಲ ಬಿಟ್ಟು ಹೋಗೋಣ ಅಂತ ಅಂದ್ರೆ ನಮ್ಮ ಗಂಡಂದ್ರು ನಮ್ಮನ್ನು ಬಿಡಕ್ಕೆ ತಯಾರಿದ್ದಾರೆ ಆದರೆ ಮಾವ ಮಾವು ನಾಸ್ತಿ ಮಾತ್ರ ಬಿಟ್ಟು ಬರಕ್ಕೆ ತಯಾರಿಲ್ಲ ನಾ ಏನಮ್ಮ ಮಾಡ್ಲಿ ಅಮ್ಮ ನಾವು ಬರಿ ಅಳ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಈ ಮನೆಯಲ್ಲಿ ನಾವೇನು ಮಾತಾಡೋದು ಬೇಡ ನೀವು ದೇವಸ್ಥಾನಕ್ಕೆ ಅಂತ ಹೋದಾಗ ನಾನು ಮೆಜಮಾನ್ರನ್ನ ಕರ್ಕೊಂಡು ಬರ್ತೀನಿ ಅಲ್ಲೊಂದು ವಿಷಯ ಮಾತಾಡಬೇಕು ಬಂದರೂ ಧೈರ್ಯವಾಗಿ ಎದುರಿಸ್ತಿದ್ದವಳು ನೀನು ಈಗ ಇದ್ದಕ್ಕಿದ್ದಾಗೆ ಮಧ್ಯರಾತ್ರಿಯಲ್ಲಿ ಗಳ್ತಾ ಕೂತ್ಕೊಂಡ್ರೆ ಯಾರಿಗೆ ತಾನೇ ಗಾಬರಿ ಆಗಲ್ಲ ಹೇಳು ನಂಗೆ ಯಾಕೋ ತುಂಬ ಗಾಬರಿ ಆಗ್ತದೆ ಏನಾಯ್ತು ಹೇಳಮ್ಮ ಅಮ್ಮ ಪ್ಲೀಸ್ ಹೇಳು ಏನಾಯ್ತು ಅಂತ ಹೇಳಮ್ಮ ನೋಡಿ ನೀನು ಹೀಗೆ ಹೇಳ್ತಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಪ್ಲೀಸ್ ಹೇಳಮ್ಮ ಅಕ್ಕ ಏನಾಯ್ತು ಅಮ್ಮ ಯಾಕೆ ಹೀಗೆ ಅಳ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಕಣೆ ನಂಗಿದ್ದಕ್ಕಿದ್ದಾಗ ಎಚ್ಚರ ಆಯ್ತು ಎದ್ದು ಬಂದು ನೋಡಿದ್ರೆ ಹೀಗೆ ಅಳ್ತಿದ್ದಾರೆ ಏನು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿರಲಿಲ್ಲ ಹೇಳಮ್ಮ ಅಮ್ಮ ಏನಾಯ್ತು ಹೇಳು ನೋಡ್ರೆ ನನ್ನನ್ನು ಏನು ಕೇಳಬೇಡಿ ಈಗ ಸುಮ್ಮನೆ ಮಲ್ಕೊಳ್ಳಿ ಸರಿ ನಾವೆಲ್ಲ ಎದ್ದೋಗಿ ನಿದ್ದೆ ಮಾಡ್ತೀವಿ ನೀ ಏನು ಮಾಡ್ತೀಯಾ ಬೆಳಗ್ಗೆ ತನಕ ಹೀಗೆ ಹೇಳ್ತಾ ಕೂತಿರ್ತೀಯಾ ಇಲ್ಲ ಸಮಾಧಾನ ಆಗೋವರೆಗೂ ಹತ್ತು ಆಮೇಲೆ ಬಂದು ಮಲ್ಕೊಳ್ತೀನಿ ಆಯ್ತು ಅಲ್ಲಿ ತನಕ ನಾವು ಕಾಯ್ತಾ ಕೂತಿರ್ತೀವಿ ನಿನಗೆ ಸಮಾಧಾನ ಆಗೋವರೆಗೂ ಅಳ್ತಾನೆ ಇರು ಕಾರಣ ಏನು ಹೇಳಬೇಡ ನಾವು ನೋಡ್ತಾ ಕೂತಿರ್ತೀವಿ ಮತ್ತೆ ನನ್ನ ಮನೆ ಮಾರ್ತೀನಿ ಅಂದ್ರೆ ನೀನ್ ಯಾಕೆ ಬೇಡ ಅಂದೆ ಏನು ಮನೆ ಮಾರ್ತೀನಿ ಇಂದ್ಯಾ ಯಾರಿಗೆ ಯಾಕೆ ಯಾರ್ಗೋ ಯಾರು ದುಡ್ಡು ಚೆನ್ನಾಗಿ ಕೊಡ್ತಾರೋ ಅವರಿಗೆ ಮನೆ ಮಾರ್ಬಿಟ್ಟು ಎಲ್ಲ ಹೋಗೋದು ಆ ದುಡ್ಡು ತಗೊಂಡು ಏನು ಮಾಡಬೇಕು ಅಂತ ಇದೀಯಾ ಅದನ್ನು ನಾನು ಹೇಳ್ತೀನಿ ಅಮ್ಮಂಗೆ ನಾವು ಯಾರು ಇಲ್ಲಿ ಓದೋದು ಇಷ್ಟ ಇಲ್ವಂತೆ ನಮ್ಮನ್ನು ಸಿಟಿಗೆ ಶಿಫ್ಟ್ ಮಾಡಿ
ಅಲ್ಲಿ ಒಳ್ಳೆ ಎಜುಕೇಶನ್ ಕೊಡಿಸ್ತಾರಂತೆ. ಬೆಳಗ್ಗೆ ನನ್ನ ಹತ್ರ ಚಂಡಿ ಹಿಡಿದ್ರು, ಅದಕ್ಕೆ ನಾನು ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಥರ ಮಧ್ಯರಾತ್ರಿಲಿ ಬಂದು ಅಳ್ತಾ ಕೂತಿದ್ದಾರೆ. ಮತ್ತೆ ಈ ವಿಷಯ ನನಗೆ ಹೇಳೇ ಇಲ್ವಲ್ಲಕ್ಕ? ಯಾಕೆ ಹೇಳಬೇಕು? ಈ ಥರ ಆಗೋದು ಬೇಡವೇ ಬೇಡ ಅಂತ ನಾನು ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಯಾಕೆ ಹೇಳಬೇಕು ನಿಮ್ಮ ಹತ್ರ? ನಿರ್ಧಾರ ಮಾಡಬೇಕಾಗಿರೋಳು ನಾನು. ನಾನು ನನ್ನ ಗಂಡನಿಗೆ ಮಾತು ಕೊಟ್ಟಿದ್ದೀನಿ, ನನಗೇನೇ ಕಷ್ಟ ಬರಲಿ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಿಸ್ತೀನಿ ಅಂತ. ಅಮ್ಮ, ಆ ನಿನ್ನ ಗಂಡನ ಅಣೆಗೂ ದೇವರ ಅಣೆಗೂ ಸರಿ ಯಾರು ಬೇಡ, ನಿನ್ನ ಅಣೆಗೂ ನೀನು ನಮ್ಮ ಮೂರು ಜನಕ್ಕೂ ಒಳ್ಳೆ ವಿದ್ಯೆ ಬುದ್ಧಿ ಕೊಡಿಸಿದ್ಯಮ್ಮ, ಇದಕ್ಕಿನ್ನ ಇನ್ನೇನಮ್ಮ ಬೇಕು? ಹೌದಕ್ಕ, ಬರಡು ಭೂಮಿಲೂ ಬಂಗಾರದ ಬೆಳೆ ಅನ್ನೋ ಹಾಗೆ ಇಂಥ ಊರಲ್ಲಿ ಇಟ್ಕೊಂಡು ಒಳ್ಳೆ ವಿದ್ಯೆ ಸಂಪಾದನೆ ಮಾಡಿದ್ದೀವಿ, ಇದಕ್ಕಿಂತ ಇನ್ನೇನು ಬೇಕು ಹೇಳಮ್ಮ? ನೋಡ್ರಮ್ಮ, ಯಾವುದ್ರಲ್ಲಿ ಬೇಕಾದರೂ ಇಷ್ಟು ಸಾಕು, ಇಷ್ಟು ಬೇಕು ಅಂತ ಹೇಳಿ, ತಪ್ಪೇನಿಲ್ಲ. ಆದರೆ ಓದೋ ವಿಷಯದಲ್ಲಿ ಮಾತ್ರ ಇಷ್ಟು ಸಾಕು ಅಂತ ಯಾವತ್ತೂ ಹೇಳಬೇಡಿ. ನೀವೆಲ್ಲರೂ ಚೆನ್ನಾಗಿ ಓದಬೇಕು ಅನ್ನೋದೇ ಅವ್ರ ಆಸೆ ಆಗಿತ್ತು ಕಣೆ, ನನ್ನ ಆಸೆ ಕೂಡ. ನಮ್ಮ ಆಸೆನ ಯಾವತ್ತೂ ಮಣ್ಪಾಲ್ ಮಾಡಬೇಡಿ. ಅಮ್ಮ, ನೀನ್ ಹೇಳದೇನೋ ಸರಿಮ್ಮ, ಆದ್ರೆ ಈ ಮನೆ ಹೊಲ ಇದ್ ಯಾವ್ದ್ರು ಮೋಹನ್ ಬಿಡಕ್ ಆಗ್ತಿಲ್ಲಮ್ಮ. ಬಿಡ್ಬೇಕಮ್ಮ, ಬಿಡ್ಬೇಕು. ಕಲಿಯೋ ದಾಹದ ಮುಂದೆ ಯಾವ ಮೋಹನೂ ಇರಬಾರ್ದು. ನಾನು ಅಂದ್ಕೊಂಡಿದ್ದನ್ನ ಮಾಡೋದಕ್ಕೆ ಒಪ್ಪಿಗೆ ಕೊಡಿ. ದಯವಿಟ್ಟು ನಿಮ್ಮ ಕೈ ಮಗು ಕೇಳ್ಕೋತೀನಿ. ಏನಮ್ಮ ಇದು, ಇಷ್ಟೊಂದು ಹೊಂದ್ಕೋತೀಯ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ನಿನಗೆ ಯಾವ್ದು ಸಂತೋಷನೋ ಅದನ್ನೇ ಮಾಡೋಣಮ್ಮ, ನಾನು ಮಾತು ಕೊಡ್ತೀನಿ. ಯಾಕೋ ಇದು ನನಗೆ ಸರಿ ಅನ್ಸ್ತಿಲ್ಲ ಗುರು. ನಮಗೆ ಸರಿ ಅನ್ಸುತ್ತೆ ಅನ್ನೋದು ಮುಖ್ಯ ಅಲ್ಲ ಗೌಡ, ಆ ತಾಯಿಗೆ ಏನ್ ಅನ್ಸುತ್ತೆ ಅನ್ನೋದು ಮುಖ್ಯ. ನಿಜ ಹೇಳಬೇಕು ಅಂದ್ರೆ ನಾವೇ ಸರಿ ಇಲ್ಲ. ಅವಳು ಹೇಗಿಟ್ಟಿರ್ತಾಳೋ ಹಾಗಿರದೆ ಆ ತಾಯಿನ ಅದನ್ ಕೊಡು ಇದನ್ ಕೊಡು ಅಂತ ಒತ್ತಾಯ ಮಾಡ್ತೀವಿ. ಒತ್ತಾಯ ಅಂದ್ರೆ ತಪ್ಪಾಗುತ್ತೆ ಗುರು. ಆ ತಾಯಿಗೆ ಪೂಜೆ ಮಾಡಿ ಕೈ ಮುಗಿದು ಅವ ನಮಗ್ ಸಹಾಯ ಮಾಡು ಅಂತ ಕೇಳ್ಕೊಡದಲ್ವಾ? ಯಾರಿಗೆ ಯಾವಾಗ ಯಾವ ಥರ ಸಹಾಯ ಮಾಡಬೇಕು ಅಂತ ತಾಯಿ ಗೊತ್ತಿರಲ್ವ ಗೌಡ? ಅದನ್ನು ಬಾಯಿ ಬಿಟ್ಟು ಹೇಳಬೇಕಾ ಇಲ್ಲ ಕೇಳಬೇಕಾ? ಅದೇನೋ ಗುರುಗಳೇ, ನಮಗಿದೆಲ್ಲ ಗೊತ್ತಾಗಲ್ಲ. ನಮ್ದೇನಿದ್ರು ನೀವು ಹೇಗೆ ಹೇಳ್ತೀರೋ ಆ ಕೇಳ್ಕೊಂಡು ನಡ್ಕೊಂಡು ಹೋಗೋದಷ್ಟೆ. ಇನ್ನು ನೀವುಂಟು, ಆ ನಿಮ್ಮ ತಾಯಿ ಉಂಟು. ಮಾ ತಾಯಿ ಕಾಪಾಡಮ್ಮ. ಆಯ್ತು, ನಿನ್ನ ಕೋರಿಕೆನ ತಾಯಿ ಹತ್ರ ನಾನು ತಲುಪಿಸ್ತೀನಿ. ಅದೇನೋ ಹೇಳಬೇಕು ಅಂತಿದ್ದೆಯಲ್ಲ ಅದನ್ನು ಹೇಳು. ಅದು ನನ್ನ ಮಗನ ಬಗ್ಗೆ ಕೇಳೋಣ ಅಂತಿದ್ದೆ. ಯಾಕೆ, ಅವನಿಗೇನಾಗಿದೆ? ಏನೂ ಆಗಿಲ್ಲ, ನಾನಿರೋವಾಗ ಅವನಿಗೇನಾಗುತ್ತೆ ಅಂದರೆ ಹೊರಗಡೆ ಸಮಸ್ಯೆಗಳನ್ನ ನಾನು ನೋಡ್ಕೊಂತೀನಿ. ದೈವ ಸಂಕಲ್ಪ ಗಟ್ಟಿಯಾಗಿರೋ ಹಾಗೆ ನೀವು ನೋಡ್ಕೊತೀವಿ. ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ಆ ತಾಯಿ ಇದೆ. ಇದಕ್ಕಿನ್ನ ಇನ್ನೇನು ಬೇಕು?
ನಾನು ಅದನ್ನೇ ಕೇಳಿದೆ. ಇದಕ್ಕಿಂತ ಇನ್ನೇನು ಬೇಕು? ಅದು ಅದು ನನ್ನ ಮಗ ಗುರುಳ್ಳೆ. ಅವ ನನ್ನ ಹಾಗಿಲ್ಲ, ತುಂಬಾ ಮುದ್ದಿನಿಂದ ಬೆಳೆಸ್ಬಿಟ್ಟ. ಯಾರನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅವನು. ಗೂಳಿ ತರ ನುಗ್ತಾನೆ. ಇರಬೇಕು, ನನ್ನ ಮಗ ಹಾಗಿರಬೇಕು ಅನ್ನೋದು ನನಗೂ ಇಷ್ಟ. ಆದ್ರೆ ಎಲ್ಲೋ ಒಂದು ಕಡೆ ಹೆದರಿಕೆ ಗುರುಗಳೇ. ಅವನಿ ದುಡುಕ್ತಾನ, ಅವನು ಏನು ಅಪಾಯ ಮಾಡಲ್ಲ ತಾನೆ? ಮಾಡುತ್ತೆ, ಯಾಕೆ ಮಾಡಲ್ಲ? ಆದ್ರೆ ಅಪಾಯ ಅವನಿಗಿಂತ ಬೇರೆಯವರಿಗೆ ಜಾಸ್ತಿ. ಅವನಿಂದ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಅವನ ಜಾತಕದಲ್ಲೇ ಇದೆ. ಇರ್ಲಿ ಬಿಡಿಗು, ಏನ್ ಮಾಡಕ್ಕಾಗುತ್ತೆ? ಹುಲಿ ಬದುಕಬೇಕು ಅಂದ್ರೆ ನಾಲ್ಕಾರು ಕುರಿಗಳನ್ನ ಹೊಡೆದು ಸಾಯಿಸ್ಲೇಬೇಕು, ತಿನ್ಲೇಬೇಕು, ಬದುಕಬೇಕು. ಇದೇನ್ ನಾವು ಮಾಡಿದ್ದ? ದೇವ್ರು ಮಾಡಿದ್ದ, ಅವನ್ ಸುದ್ದಿ. ಗುರುಗಳೇ, ನನ್ನ ಮಗನ ಒಂಥರ ಹುಲಿ ಇದ್ದಾಗೆ. ಆದ್ರೆ ಹುಲಿ ಬೇಟೆ ಆಡೋರು ನನ್ನ ಮಗನಿಗೆ ಯಾವ ತೊಂದರೆನೂ ಕೊಡಬಾರ್ದು. ನಿನ್ನ ಮಗನಿಗೆ ಸಣ್ಣ ಪುಟ್ಟ ತೊಂದರೆ ಇದ್ದೇ ಇದೆ ಗೌಡ, ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಅದ್ಯಾವುದು ಅಷ್ಟು ದೊಡ್ಡದಾಗಿರಲ್ಲ. ಅಷ್ಟಕ್ಕೆ ತೃಪ್ತಿ ಪಟ್ಕೋ. ಸಾಕು ಗುರುಗಳೇ, ನೀವು ಈ ಮಾತಂದ್ರಲ್ಲ ಅಷ್ಟು ಸಾಕು. ಇನ್ನೊಂದ್ಸಲ ಇದೇ ಮಾತನ್ನ ಜೋರಾಗಿ ಹೇಳ್ಬಿಡಿ, ನೆಮ್ಮದಿಯಾಗಿ ಇಲ್ಲಿಂದ ಮನಸ್ಸನ್ನ ಹಗುರ ಮಾಡ್ಕೊಂಡು ಹೊರಟೋಗ್ತೀವಿ. ಗುರುಗಳೇ, ನನ್ನ ಮಗನಿಂದ ಬೇರೆ ಎಷ್ಟು ಜನಕ್ಕೆ ತೊಂದರೆ ಆದರೂ ನನಗೆ ಚಿಂತೆ ಇಲ್ಲ, ಅದನ್ನು ನಾನು ನೋಡ್ಕೊತೀನಿ. ಆದರೆ ಬೇರೆ ಯಾರಿಂದನೂ ನನ್ನ ಮಗನಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಅವನ ಆಯಸ್ ಗಟ್ಟಿಗಿದೆಯ ಅಂತ ಗೊತ್ತಾದರೆ ನನಗಷ್ಟು ಸಾಕು ಗುರುಗಳೇ. ಆಯಸ್ಸು ಗಟ್ಟಿಯಾಗಿದೆ ಅಂತ ಬಂಡೆ ಕಲ್ಗೆ ಹೋಗಿ ತಲೆನ ಚಚ್ಕೋಬಾರ್ದು ಗೌಡ. ನಿನ್ನ ಮಗನಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಕೇಳು. ಯಾವ ಹೊತ್ತಿನಲ್ಲಿ ತಾಯಿ ಯಾರ ಮೇಲೆ ಕಣ್ಣು ಹಾಕ್ತಾಳೋ ನನಗೂ ಗೊತ್ತಾಗಲ್ಲ. ಆಮೇಲೆ ಯಾಕೆ ಹೀಗೆ ಮಾಡಿದೆ ಅಂತ ಕೇಳೋ ಹಾಗೂ ಇರಲ್ಲ. ನಿಮ್ಮಿಬ್ಬರ ಭವಿಷ್ಯವನ್ನ ತಾಯಿ ನನಗಿನ್ನೂ ಸಂಪೂರ್ಣವಾಗಿ ತೋರಿಸ್ತಾ ಇಲ್ಲ. ಅಲ್ಲಿವರೆಗೂ ನೀವಿಬ್ರು ನಿಮ್ಮ ಎಚ್ಚರಿಕೆಯಲ್ಲಿದ್ರೆ ಒಳ್ಳೆಯದು. Thank you.